ಜನರಿಗೆ ತಪ್ಪದ ನೀರಿನ ಸಮಸ್ಯೆ. ಇಷ್ಟು ದಿನ ಮಳೆ ಇಲ್ಲದೆ ನದಿಯಲ್ಲಿ ನೀರು ಇಲ್ಲದೆ ಕುಡಿಯುವ ನೀರಿನ ಸಮಸ್ಯೆ ಎದುರಿಸುತ್ತಿದ್ದ ಜನತೆಗೆ ಮಹಾರಾಷ್ಟ್ರದಲ್ಲಿ ಮಳೆಯಾಗಿ ಕೃಷ್ಣಾ ನದಿಗೆ ನೀರು ಹರಿದು ಬಂದಿದ್ದರಿಂದ ಇನ್ನೇನು ನೀರಿನ ಸಮಸ್ಯೆ ಬಗೆಹರಿಯಿತು ಅಂದುಕೊಳ್ಳುವಷ್ಟರಲ್ಲೇ ತೇರದಾಳ ಜಾಕ್ವೆಲ್ಲಾನಿಂದ ಸರಬರಾಜು ಮಾಡುತ್ತಿರುವ ಮುಖ್ಯ ಪೈಪ್ ಒಂದು ರಸ್ತೆಯಲ್ಲಿ ಅತಿಯಾದ ಭಾರ ಏರಿ ಹೋಗುವ ವಾಹನಗಳಿಂದ ಒಡೆದು ನೀರು ಸೋರಿಕೆಯಾಗ್ತಾ ಇದ್ದು ಅದನ್ನು ರಿಪೇರಿ ಮಾಡಲು ಪುರಸಭಾ ಸಿಬ್ಬಂದಿಗಳು ದಿನವಿಡೀ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಪೈಪ್ ಒಡೆದು ಹೋದ ವಾಹನಕ್ಕೆ ಜನರು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಆದಷ್ಟು ಬೇಗ ಕುಡಿಯುವ ನೀರಿನ ಸರಬರಾಜು ಆಗಲಿ ಅಂತ ಆಶಿಸುತ್ತಿದ್ದಾರೆ. ವರದಿ ಕಿರಣ್ ಆರ್ ಬಾರಿಗಡ್ಡಿ, ತೇರದಾಳ, ಜೈ ಭೀಮ್ ನ್ಯೂಸ್. ಈಗ ರೋಡ್ ಹೋಗ್ಬೇಕು.